हेलो फ्रेंड्स, वेलकम टू मंजू टेक इन कन्नड। इवत्तिन वीडियो पी एम विश्वकर्म योजने वो अप्लिकेशन अप्लिकेशन यी इंस्टॉल आमेले ओपन अदन यी यूजी अस्टे अवेन टूल किट यूज अदान क्यू आर कोड यी यूज वीडियोदे तल्सकोड़ी वीडियो कोने वे नोड़ी। ಈಗ ನೀವು ಪಿಎಂ ವಿಶ್ವಕರ್ಮ ಅಂತ ಒಂದು ಅಪ್ಲಿಕೇಶನ್ ಇದೆ, ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಅದನ್ನ ಇನ್‌ಸ್ಟಾಲ್ ಮಾಡ್ಕೊಬಹುದು। ಅಕಸ್ಮಾತ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೂಲಕ ಕ್ಲಿಕ್ ಮಾಡಿ ಇನ್‌ಸ್ಟಾಲ್ ಮಾಡ್ಕೊಬಹುದು। ಇನ್‌ಸ್ಟಾಲ್ ಮಾಡಿದ ಮೇಲೆ ಇನ್‌ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ। ಅದೇ ಹಾಗೆ ಕೆಳಗಡೆ ಬಂದ್ರೆ ಲಾಗಿನ್ ಬಟನ್ ಅಂತ ಇರುತ್ತೆ, ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೀವೇನು ಅಪ್ಲಿಕೇಶನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ आ मोबाइल नंबर निम्मत्र इरबेकागुत्ते, याकंद्रे आ मोबाइल नंबर एंटर माडिने ओके माडोकु। ईग नोडि मोबाइल नंबर एंटर माडि आमेले केळगडे क्याप्चा इरुत्ते, क्याप्चा कोड अन्नु एंटर माडि आमेले निम्म मोबाइल गे ओंदु ओटीपी बरुत्ते, आ ओटीपी न इल्ली एंटर माडि। ईग ओटीपी एंटर माडिद मेले कंटिन्यू मेले क्लिक माडि, कंटिन्यू मेले क्लिक माडिद्रे ई तर इंटरफेस ओपन आगुत्ते। ಫಸ್ಟಿಗೆ ಏನಿರುತ್ತಂದ್ರೆ ಕ್ರೆಡಿಟ್ ರಿಪೋರ್ಟ್, ಆಮೇಲೆ ಡಿಜಿಟಲ್ ಇನ್ಸೆಂಟಿವ್, ಆಮೇಲೆ ಸ್ಕಿಲ್ ಟ್ರೈನಿಂಗ್, ಆಮೇಲೆ ಟೂಲ್ ಕಿಟ್ ಸಿಗುತ್ತೆ, ಆಮೇಲೆ ಮಾರ್ಕೆಟಿಂಗ್ ಮಾಡೋದು। ನೀವೇನಾದರೂ ಅಲ್ಲಿವರೆಗೆ ಬಂದಿದ್ರೆ ಈಗ ಚೂಸ್ ಫ್ರೀ 15000 ಟೂಲ್ ಕಿಟ್ ಈ ವೋಚರ್ ಅಂತ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದರಲ್ಲಿ ಈ ವೋಚರ್ ಗೆ ಯಾವುದು ಸೆಲೆಕ್ಷನ್ ಮಾಡಿ ಆಮೇಲೆ ನಿಮಗೆ ಉದ್ಯಮ ಸರ್ಟಿಫಿಕೇಟ್, ಅಸಿಸ್ಟೆಂಟ್ ಸರ್ಟಿಫಿಕೇಟ್, ಆಮೇಲೆ ಯುವರ್ ಅಪ್ಲಿಕೇಶನ್ ಏನಾದರೂ ಹಾಕಿದ್ರೆ ಅದನ್ನು ಎರಡು ಡೌನ್ಲೋಡ್ ಮಾಡಬಹುದು। ನೀವು ಡೌನ್ಲೋಡ್ ಅಲ್ಲದೆ ನೀವು ಅಪ್ಲಿಕೇಶನ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಎಡಿಟ್ ಯುವರ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದರಲ್ಲಿ ಅಪ್ಲಿಕೇಶನ್ ಕೂಡ ಎಡಿಟ್ ಮಾಡಬಹುದು। ಅದೇ ರೀತಿ ಈ ಟೂಲ್ ಕಿಟ್ ತಗೊಂಡ ಮೇಲೆ ಆಮೇಲೆ ನಿಮಗೆ ಮೆಸೇಜ್ ಬರುತ್ತೆ, ಮೆಸೇಜ್ ಕ್ಯೂ ಆರ್ ಕೋಡ್, ಅದನ್ನು ಯಾರಿಗೂ ಶೇರ್ ಮಾಡೋ ರೀತಿ ಇಲ್ಲ। ಆ ಕ್ಯೂ ಆರ್ ಕೋಡನ್ನು ಯಾವ ರೀತಿ ಯೂಸ್ ಮಾಡೋದು, ಅದು ಎಲ್ಲಿ ಪಡೆಯೋದು ಅಂತಂದು ನಾನು ತಿಳಿಸ್ಕೊಡ್ತೀನಿ। ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ। ನೋಡಿ, ಪಿ ಎಂ ವಿಶ್ವಕರ್ಮ ಸ್ಕೀಮ್ದು ಕ್ಯೂ ಆರ್ ಕೋಡ್ ಈ ಥರ ಇರುತ್ತೆ, ಫಸ್ಟ್ ನೇಮ್ ಇರುತ್ತೆ, ಆಮೇಲೆ ಟೇಲರ್ ಏ ಇಲ್ಲ ನಿಮ್ದು ಏನಿರುತ್ತೆ ಅದು, ಅದೇ ರೀತಿ ಈ ಥರ ಕ್ಯೂ ಆರ್ ಕೋಡ್ನ ಪಡಿಬೇಕಂತಂದ್ರೆ ಫಸ್ಟ್ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ। ಅಕಸ್ಮಾತ್ ಅಪ್ಲಿಕೇಶನ್ ಇಲ್ಲ ಅಂದ ಮೆಸೇಜ್ ಬಂದಿದ್ದಂದ್ರೆ ಓಕೆ, ಅಕಸ್ಮಾತ್ ಒಬ್ಬೊಬ್ಬರು ಮೆಸೇಜ್ ಬಂದಿಲ್ಲ ಅಂದರೆ ಈ ಥರ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಯಾವ ರೀತಿ ನೋಡೋದಂತ ಹೇಳ್ಕೊಡ್ತೀನಿ। ಈಗ ಭೀಮ್ ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ। ಗೂಗಲ್ ಪ್ಲೇಸ್ಟೋರಲ್ಲಿ ಸಿಕ್ಕಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೂಲಕ ನೀವು ಇನ್ಸ್ಟಾಲ್ ಮಾಡ್ಕೋಬೋದು। ಇದೇ ರೀತಿ ಈ ಭೀಮ್ ಆ್ಯಪ್ ಇದು ಸೇಮ್ ಫೋನ್ಪೇ ಟೈಪಲ್ಲೇ ಯೂಸ್ ಆಗುತ್ತೆ, ಬಟ್ ಇದು ಗೌರ್ಮೆಂಟ್ದು ಆಗಿರೋದಕ್ಕೋಸ್ಕರ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ। ಇದು ಯಾವುದು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರಲ್ಲಿ ಇರತಕ್ಕಂಥ ಮೊಬೈಲಲ್ಲೇ ಇದನ್ನು ಇನ್ಸ್ಟಾಲ್ ಮಾಡೋಕ್ಕಾಗತ್ತೆ, ಯಾಕಂದರೆ ಆಟೋಮೆಟಿಕ್ಕಾಗಿ ವೆರಿಫಿಕೇಷನ್ ಆಗುತ್ತೆ ಇದರಲ್ಲಿ। ಇನ್ಸ್ಟಾಲ್ ಮಾಡಿದಮೇಲೆ ಓಪನ್ ಮಾಡಿದರೆ ಯಾವ ರೀತಿ ಬರುತ್ತಂತ ಫುಲ್ ಡೀಟೇಲಾಗಿ ಹೇಳ್ತೀನಿ। ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ। ಫಸ್ಟು ಲ್ಯಾಂಗ್ವೇಜ್ ಕೇಳುತ್ತೆ, ನೀವು ಕನ್ನಡ ಸೆಲೆಕ್ಟ್ ಮಾಡ್ಬೋದು ಇಲ್ಲ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಬೋದು, ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ತೋರಿಸೋದಕ್ಕೋಸ್ಕರ। ನೋಡಿ, ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲೋ ಅಂತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ। ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ, ಈ ಥರ ಇಂಟರ್ಫೇಸ್ ಬರುತ್ತೆ। ನೆಕ್ಸ್ಟ್ ಯೂಸಿಂಗ್ ಅಪ್ಲಿಕೇಶನ್ ಎಲ್ಲ ಅಲೋ ಮೇಲೇ ಕ್ಲಿಕ್ ಮಾಡಿ, ಪ್ರಾಬ್ಲಮ್ ಇಲ್ಲ। ನೆಕ್ಸ್ಟ್ ವೆರಿಫಿಕೇಷನ್ ಮೊಬೈಲ್ ನಂಬರ್ ಕೇಳುತ್ತೆ, ವೆರಿಫಿಕೇಷನ್ ಯಾವ್ದು ಮೊಬೈಲ್ ನಂಬರ್ ಇರುತ್ತಲ್ಲ ಆ ಸಿಮ್ ಆಟೋಮೆಟಿಕ್ಕಾಗಿ ಸಿಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಕಾಗಿ ವೆರಿಫಿಕೇಷನ್ ಆಗುತ್ತೆ। ವೆರಿಫಿಕೇಷನ್ ಆದಮೇಲೆ ಒಂದು ಓ ಟಿ ಪಿ ಆಟೋಮೆಟಿಕ್ಕಾಗಿ ರೀಡಿಂಗ್ ಆಗುತ್ತೆ, ಅದೇ ಆಟೋಮೆಟಿಕ್ಕಾಗಿ ರೀಡಿಂಗ್ ಆಗಿ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ। ಓಪನ್ ಆದಮೇಲೆ ನಿಮಗೆ ಒಂದು ಪಾಸ್ವರ್ಡ್ ಕೊಡ್ರಿ, ಯಾವಾಗ ಭೀಮ್ ಆ್ಯಪ್ ಓಪನ್ ಮಾಡ್ತಿರಲ್ಲ ಅದು ಈ ಥರ ಒಂದು 4 ಪಾಸ್ವರ್ಡ್ ಕೊಡಿ, ಯಾವುದಾದ್ರೂ ಕೊಡಿ, ನಡೆಯುತ್ತೆ। ನೆಕ್ಸ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದರಲ್ಲಿ ಆಫ್ಲೈನ್ ಕೂಡ ಯೂಸ್ ಮಾಡ್ಬೋದು, ನೀವು 500ವರೆಗೆ ಯೂಸ್ ಮಾಡ್ಬೋದು। 500 ಹಾಕಿ ನೀವು ಆಫ್ಲೈನ್ ಅಂದರೆ ಆನ್ಲೈನ್ ಇಲ್ಲದೇ ನೀವು 500ವರೆಗೆ ನೀವು ಯೂಸ್ ಮಾಡ್ಬೋದು ಭೀಮ್ ಆ್ಯಪ್ ಯೂಸ್ ಮಾಡಿ, ಅಂದರೆ ಸ್ಕ್ಯಾನ್ ಮಾಡಿ ಇನ್ನೊಬ್ಬರಿಗೆ ಪೇ ಮಾಡ್ಬೋದು। ಇದೇ ಟೈಪ್ ನೀವು ಈ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು। ಇದೇ ಅಪ್ಲಿಕೇಶನಲ್ಲಿ ಅದನ್ನು ಈ ವೋಚರ್ನ ಯಾವ ರೀತಿ ಪಡೆಯೋದಂತ ಹೇಳ್ಕೊಡ್ತೀನಿ। ನೋಡಿ, ಇದು ಇದನ್ನು ಫಸ್ಟು ಆ್ಯಡ್ ಮಾಡೋಕೆ, ಇದೆಲ್ಲ ಬೇಕಾಗಿಲ್ಲ ನಮಗೆ, ನಮಗೆ ಬೇಕಾಗಿರೋದು ಈ ವೋಚರ್ ಎಲ್ಲಿದೆ ಅಂತ ಸರ್ಚ್ ಮಾಡೋಕು। ಇದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ಮೇಲೆ ಕೆಳಗಡೆ ಬನ್ನಿ, ಹಾಗೆ ಸ್ಕ್ರೋಲ್ ಮಾಡಿ ಕೆಳಗಡೆ,
ಬೇರೆ ಸೇಮ್ ಟು ಸೇಮ್ ಫೋನ್ಪೇದಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ಟೈಪಲ್ಲಿ ಇದನ್ನೆಲ್ಲ ಎಲ್ಲವುದನ್ನು ಯೂಸ್ ಮಾಡ್ಬೋದು ಈ ಕೆಳಗಡೆ ಬಂದರೆ ಈ ರೂಪಿ ವೋಚರ್ ಅಂತ ಇದೆ ನೋಡಿ ಇದರ ಇದರಲ್ಲಿ ಓಪನ್ ಮಾಡಿ ಓಪನ್ ಮಾಡಿದರೆ ನೆಕ್ಸ್ಟ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಮಾತ್ರ ನಿಮಗೆ ಯಾವ ಪಿ ಎಂ ವಿಶ್ವಕರ್ಮ ಟೂಲ್ ಕಿಟ್ದು ಏನಾದರೂ ಬಂದಿದ್ದರೆ ಈ ಥರ ಮಿನಿಸ್ಟ್ರಿ ಆಫ್ ಎಮ್ ಎಸ್ ಎಮ್ ಇ ಅಂತ ಒಂದು ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ 15,000 ಏನಿದೆಲ್ಲ ಇದು ಯಾರು ಕೊಟ್ಟಿರೋದು ಇದು ಇಂಡಿಯಾ ಬ್ಯಾಂಕಿಂದ ಇಶ್ಯೂ ಆಗಿದೆ ಅಲ್ಲಿಂದ ನಿಮಗೆ ಕರೆಂಟ್ ಡೇಟು ಆಮೇಲೆ ಎಕ್ಸ್ಪೈರಿ ಡೇಟು ಎಲ್ಲ ಇರುತ್ತೆ ಈ 15,000 ಶೋ ಕ್ಯೂ ಆರ್ ವೋಚರ್ ಕ್ಯೂ ಆರ್ ಅಂತಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕ್ಯೂ ಆರ್ ಕೋಡ್ ಕಾಣುತ್ತೆ ಇಲ್ಲಾಂದರೆ ಸ್ಕ್ಯಾನ್ ಮಾಡಿ ನೀವು ಪೇ ಮಾಡ್ಬೋದು ಅದು ಯಾವ ರೀತಿ ಕಾಣುತ್ತೆ ಅಂತಂದರೆ ಈ ಶೋ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಕ್ಯೂ ಆರ್ ಕೋಡ್ ಕಾಣುತ್ತೆ ನೀವು ಈ ಕ್ಯೂ ಆರ್ ಕೋಡನ್ನು ನೀವು ಯಾರು ಟೂಲ್ ಕಿಟ್ ಬಂದಿರುತ್ತಲ್ಲ ಮೋಸ್ಟ್ಲಿ ಪೋಸ್ಟ್ ಆಫೀಸಿಂದ ಬರ್ಬೋದು ನಮಗೆ ಇನ್ನೂವರೆಗೆ ಮಾಹಿತಿ ಸಿಕ್ಕಿಲ್ಲ ಇಲ್ಲ ಯಾವುದೇ ಶಾಪಲ್ಲಿ ಅಂತ ಗೊತ್ತಿಲ್ಲ ಬಟ್ ಪೋಸ್ಟ್ ಆಫೀಸ್ ಪೋಸ್ಟ್ ಕಡೆಯಿಂದ ಬರ್ಬೋದು ಟೂಲ್ ಕಿಟ್ ಅಕಸ್ಮಾತ್ ಬಂದರೆ ನೀವೇನು ಮಾಡಬೇಕು ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಇರುತ್ತೆ ಈ ಆ್ಯಪ್ಗೆ ಹೋಗಿ ಸ್ಕ್ಯಾನ್ ಆ್ಯಂಡ್ ಪೇ ಮಾಡಿದರೆ ಅವ್ರಿಗೆ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು ಅದು ಯಾವ ರೀತಿ ಅಂದರೆ ಇಲ್ಲಾಂದರೆ ವೋಚರ್ ಅವರಿಗೆ ತೋರಿಸಿದರೆ ಕ್ಯೂ ಆರ್ ಕೋಡನ್ನು ತೋರಿಸಿದ್ರೆ ಅವರಾದರೂ ಸ್ಕ್ಯಾನ್ ಮಾಡ್ತಾರೆ ಇಲ್ಲಾಂದರೆ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಮಾಡಿದರೆ ಈಗ ಅವ್ರದ್ದೇನಾದರೂ ಕ್ಯೂ ಆರ್ ಕೋಡ್ ಇರುತ್ತಲ್ಲ ಅವ್ರ ಕ್ಯೂ ಆರ್ ಕೋಡನ್ನು ಈ ಥರ ಸ್ಕ್ಯಾನ್ ಮಾಡೋಕ್ಕಾಗುತ್ತೆ ಸ್ಕ್ಯಾನ್ ಮಾಡಿದರೆ ಆವಾಗ ಅವ್ರಿಗೆ ಈ 15,000 ಹೋಗಿ ಅವ್ರ ಟೂಲ್ ಕಿಟ್ಟು ನಿಮಗೆ ಕೊಡ್ತಾರೆ ಇದೇ ರೀತಿ ಈ ಆ್ಯಪಿಂದ ಅದು ವೋಚರ್ನ ಪಿ ಎಂ ವಿಶ್ವಕರ್ಮ ವೋಚರ್ನ ಯೂಸ್ ಮಾಡ್ಬೋದು ನಿಮ್ಗೆ ಯಾರಾದರೂ ಬೇರೆಯವ್ರಿಗೆ ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋನ ಶೇರ್ ಮಾಡಿ ಯಾವ ರೀತಿ ಕ್ಯೂ ಆರ್ ಕೋಡ್ನ ವೋಚರ್ನ ಯಾವ ರೀತಿ ಪಡೆಯೋದಂತ ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇದು ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಮೇಲೆ ಇನ್ನೊಂದು ವಿಷಯ ಹೇಳೋದನ್ನು ಮರ್ತುಬಿಟ್ಟೆ ಅದು ಟೂಲ್ ಕಿಟ್ ಎಲ್ಲಿ ಸಿಗುತ್ತೆ ಇಲ್ಲ ಯಾವ ಶಾಪಲ್ಲಿ ಸಿಗುತ್ತಾ ಇಲ್ಲ ಪೋಸ್ಟ್ ಆಫೀಸಿಗೆ ಏನಾದರೂ ಬರುತ್ತಾ ಏನೋ ಇಲ್ಲಾಂದರೆ ಅಡ್ರೆಸ್ಗೆ ಏನಾದರೂ ಪೋಸ್ಟ್ ಕಳಿಸ್ತಾರ ಅಂತ ಇಲ್ಲಿವರೆಗೆ ನನಗೆ ಮಾಹಿತಿ ಇಲ್ಲ ಅಕಸ್ಮಾತ್ ನಿಮಗೇನಾದರೂ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಇಲ್ಲಾಂದರೆ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ